ಮಹಾಕುರುಕ್ಷೇತ್ರ ರೂಪವನ್ನು ಪಡೀತಾ ಇದೆ ಬೈ ಎಲೆಕ್ಷನ್ ಫೈಟ್. ಉಪಚುನಾವಣೆಯ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ರಣತಂತ್ರವನ್ನು ಹುಡ್ತಾ ಇದೆ. ಸೊ ಪಬ್ಲಿಕ್ ಟಿವಿಯಲ್ಲಿ ಏನಿದು ಇದರ ಒಳ ವಿನ್ಯಾಸ ಅಂದರೆ, ಬೈ ಎಲೆಕ್ಷನ್ಗೆ ಬಿಜೆಪಿಯ ಪಂಚ ಪರಮೇಶ್ವರರು ಕಾವಲಿದ್ದಾರಂತೆ, ಕಾವಲಿಗೆ ಹಾಕಿದ್ದಾರಂತೆ. ಉಪಚುನಾವಣೆಯ ಎರಡೂ ಕ್ಷೇತ್ರ ಗೆಲ್ಲೇಬೇಕು ಅಂತ ಐದು ಜನ ಪಂಚ ಪರಮೇಶ್ವರರ ಕಾವಲು. ಕೊನೆಯ ಐದು ದಿನ ಈ ಪಂಚ ನಾಯಕರು ಕ್ಷೇತ್ರವನ್ನು ಬಿಟ್ಟು ಅಲುಗಾಡುವಂತಿಲ್ಲ. ಹಾಗಾದರೆ ಪಂಚ ಪರಮೇಶ್ವರರ ಕಾವಲು ಎಲ್ಲಿಗೆ ಹೇಗೆ? ಪಬ್ಲಿಕ್ ಟಿವಿಯಲ್ಲಿ ಎಲೆಕ್ಷನ್ ಫೈವ್ ಸ್ಟಾರ್ ಪಾಲಿಟಿಕ್ಸ್ನ ಇನ್ಸೈಡ್ ಸ್ಟೋರಿಯನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಸೊ ಎರಡು ಕ್ಷೇತ್ರ, ಐದು ದಿನ, ಐವರು ಕಣ್ಗಾವಲು. ಎರಡು ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಕೊನೆಯ ಐದು ದಿನ ಆರ್ಆರ್ ನಗರ ಮತ್ತು ಶಿರಾದಲ್ಲಿ ಕಮಲವನ್ನು ಶತಾಯಗತಾಯ ಅರಳಿಸಲೇಬೇಕು ಅಂತ ಬಿಜೆಪಿ ಹೈ ಟಾರ್ಗೆಟ್, ಹೈಕಮಾಂಡ್ನ ಟಾರ್ಗೆಟ್ ಇದು. ಇವರಿವರೇ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ, ಯಾಕೆಂದರೆ ಸರ್ಕಾರ ಅಧಿಕಾರದಲ್ಲಿದೆ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಹಾಗಾಗಿ ಎರಡೂ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಆರ್ಆರ್ ನಗರ ಮತ್ತು ಶಿರಾ ಬಿಜೆಪಿ ಪಣತೊಟ್ಟು ನಿಂತಿದೆ. ಹಾಗಾದರೆ ಅದಕ್ಕೆ ಏನು ಪ್ಲ್ಯಾನು? ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಟಾಸ್ಕು, ರಾಜ್ಯ ನಾಯಕರು ಅದಕ್ಕೋಸ್ಕರ ಮೆಗಾ ಪ್ಲ್ಯಾನನ್ನು ರೂಪಿಸಿದ್ದಾರೆ. ಏನದು ಮೆಗಾ ಪ್ಲ್ಯಾನ್? ಮತದಾನಕ್ಕೂ ಮುನ್ನ ಪ್ರಚಾರದ ಕೊನೆಯ ಐದು ದಿನ ತಂತ್ರ ರಣತಂತ್ರವನ್ನು ಹೂಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಆರ್ಆರ್ ನಗರಕ್ಕೆ ಹೊರಗಿನವರು ಎಂಟ್ರಿ ಅನ್ನೋದ್ರ ಬಗ್ಗೆ ಬಿಜೆಪಿ ಆರೋಪ ಮಾಡಿದೆ. ಕನಕಪುರ, ಮಾಗಡಿ ಮುಂತಾದ ಕಡೆಯಿಂದೆಲ್ಲ ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಬಿಜೆಪಿ ಮಾಡಿತ್ತು. ಈಗಾಗಲೇ ಈ ಬೆನ್ನಲ್ಲೇ ಆರ್ಆರ್ ನಗರ ಮತ್ತು ಶಿರಾ ಕ್ಷೇತ್ರದಲ್ಲಿ ಬೂತ್ ಕಾಯೋದಕ್ಕೆ ಕಾವಲುಗಾರರನ್ನು ನೇಮಿಸಲಾಗ್ತಾ ಇದೆ. ಪ್ರತಿ ಬೂತ್ ಮೇಲೆ ಕಣ್ಗಾವಲಿಡೋದಕ್ಕೆ ಪಂಚ ಪರಮೇಶ್ವರರನ್ನು ನೇಮಕ ಮಾಡಿದ್ದಾರೆ. ಹೊರಗಿನವರು ವಿರೋಧಿಗಳ ನಡವಳಿಕೆ ಗಮನಿಸೋದಕ್ಕೆ ಬಿಜೆಪಿಯ ಪಂಚ ಪರಮೇಶ್ವರರು ತಂತ್ರವನ್ನು ಹೂಡ್ತಾರೆ. ಹಾಗಾಗಿ ಭಾರೀ ಕುತೂಹಲ ಮೂಡಿಸಿದೆ ಬಿಜೆಪಿಯ ಟಾಸ್ಕ್. ಆದರೆ ರೀಚ್ ಆಗುತ್ತಾ ಟಾರ್ಗೆಟ್ ಅಂತಕ್ಕಂಥದ್ದೇ ಕುತೂಹಲ. ಓಕೆ, ಸಹಜವಾಗಿಯೇ ಎರಡೇ ಎರಡು ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇರೋದ್ರಿಂದ ಆ ಎರಡೂ ಕ್ಷೇತ್ರಗಳ ಮೇಲೆ ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗುತ್ತೆ. ಅದರಲ್ಲೂ ಬಿಜೆಪಿ ಸರ್ಕಾರದೇ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರೋದ್ರಿಂದ ಸಹಜವಾಗಿ ಎಲ್ಲ ಮಂತ್ರಿಗಳನ್ನು ಈ ಎರಡೂ ಕ್ಷೇತ್ರಗಳ ಕಾವಲು ಕಾಯೋದಕ್ಕೆ ಅಂತ ನೇಮಿಸ್ಕೋತಾರೆ.